ರಾಜ್ಯಸಭೆ ಉಪಸಭಾಪತಿ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಎನ್ಡಿಎ ಅಭ್ಯರ್ಥಿ ಹರಿವಂಶ್ ನಾರಾಯಣ ಸಿಂಗ್ ಜಯ ಗಳಿಸಿದ್ದಾರೆ. ವಿಪಕ್ಷಗಳ ಅಭ್ಯರ್ಥಿ ಕನ್ನಡಿಗ ಬಿಕೆ ಹರಿಪ್ರಸಾದ್ ಸೋಲುಂಡಿದ್ದಾರೆ. ಇನ್ನು ಧ್ವನಿ ಮತದ ಮೂಲಕ ನಡೆದ ಮತದಾನ ಪ್ರಕ್ರಿಯೆಯಲ್ಲಿ ಹರಿವಂಶ್ ನಾರಾಯಣ್ 125 ಮತಗಳು, ಬಿಕೆ ಹರಿಪ್ರಸಾದ್ 105 ಮತಗಳನ್ನು ಗಳಿಸಿದ್ರು. ರಾಜ್ಯಸಭೆಯಲ್ಲಿ ಒಟ್ಟು ಸದಸ್ಯರ ಸ್ಥಾನ 232 ಇದ್ದು ಇಂದು ಇಬ್ಬರು ಸದಸ್ಯರು ಗೈರು ಹಿನ್ನೆಲೆ 130 ಸದಸ್ಯರು ಮತ ಚಲಾವಣೆ ಮಾಡಿದ್ರು. ಲೋಕಸಭಾ ಚುನಾವಣೆಗೂ ಮೊದಲು ಪ್ರತಿಷ್ಠೆಯ ಕಾಳಗದಂತಿದ್ದ ರಾಜ್ಯಸಭೆ ಉಪ ಸಭಾಪತಿ ಚುನಾವಣೆಯಲ್ಲಿ ಎನ್ಡಿಎ ಮೇಲುಗೈ ಸಾಧಿಸಿದೆ. ಕೇವಲ 20 ಮತಗಳ ಅಂತರದಿಂದ ಗೆದ್ದ ನೂತನ ಉಪಸಭಾಪತಿ ಹರಿವಂಶ್ಗೆ ಪ್ರಧಾನಿ ನರೇಂದ್ರ ಮೋದಿ ಅಭಿನಂದನೆಯನ್ನ ಸಲ್ಲಿಸಿದ್ರು. ಫಲಿತಾಂಶದಿಂದ ಕಾಂಗ್ರೆಸ್ಗೆ ತೀವ್ರ ಮುಖಭಂಗವಾಗಿದೆ. Eyes 125, nose 105. The motion is carried. I therefore declare that Sri Harivamsa has been chosen as the deputy chairman of the Rajya Sabha. My entire house. Sri Harivamsa, please. He is now deputy chairman of the entire house. That part is over earlier. Sri Harivamsa may now be conducted to his seat by one from this side and another from the opposition, both LOP and Leader of the House, Parliamentary Affairs. Please. Parliament Affairs Minister, please. Now I will be calling the leaders of the different parties and groups to offer felicitations. We will start with the leader of the opposition. Please. Baith jaiye, sab log. ಓಕೆ, ಈ ಕುರಿತಂತೆ ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಬೀರ್. ಶಬೀರ್, ಮತದಾನ ಪ್ರಕ್ರಿಯೆ ಹೇಗೆ ಸಾಕ್ತು, ಜೊತೆಗೆ ಲೋಕಸಭಾ ಚುನಾವಣೆಗೆ ಮೊದಲು ಈ ಉಪಸಭಾಪತಿ ಚುನಾವಣೆಯ ರಿಸಲ್ಟ್ ಏನಿದೆ, ಕಾಂಗ್ರೆಸ್ಗೆ ಒಂದು ರೀತಿ ಮುಖಬಂತ ಅಂತ ಹೇಳ್ಬಹುದಲ್ವಾ? ಖಂಡಿತವಾಗ್ಲೂ ಸಭಾ, ರಾಜ್ಯಸಭೆಯ ಉಪಸಭಾಪತಿ ಹುದ್ದೆಗೆ ನಡೆದಂತ ಚುನಾವಣೆ ಏನಿದೆ, ಸಾಕಷ್ಟು ಕುತೂಹಲವನ್ನ ಮೂಡಿಸಿತ್ತು. ಜೊತೆಗೆ ಸಾಕಷ್ಟು ಬಲಾಬಲ ಎರಡು ಕೂಡ ಯುಪಿಎ ಮತ್ತು ಎನ್ಡಿಎಗೆ ಸಮಬಲ ಇತ್ತು. ಒಂದಿಷ್ಟು ಯುಪಿಗೆ ಕಡಿಮೆ ಸೀಟುಗಳನ್ನ ಹೊರತುಪಡಿಸಿದ್ರೆ ಅಂತಿಮ ಹಂತದಲ್ಲಿ ಗೆಲ್ಲಬಹುದಾದಂತ ಎಲ್ಲಾ ಅವಕಾಶಗಳು ಕೂಡ ಯುಪಿಎ ಒಕ್ಕೂಟಕ್ಕಿತ್ತು. ಹಾಗಾಗಿ ಯುಪಿಎ ಒಕ್ಕೂಟವು ಕೂಡ ಸಾಕಷ್ಟು ಉತ್ಸಾಹದಲ್ಲಿ ಚುನಾವಣೆಯಲ್ಲಿ ಭಾಗವಹಿಸಿತ್ತು. ಜೊತೆಗೆ ಎನ್ಡಿಎಗೂ ಕೂಡ ಸ್ಪಷ್ಟವಾದಂತ ಬಹುಮತ ಇತ್ತು, ಅಂದ್ರೆ 125 ಮತಗಳು ಆಗಲೇ ಸ್ಪಷ್ಟವಾಗಿದ್ವು. ಗೆಲ್ತಾರೆ ಅಂತ ಗೊತ್ತಿದ್ರು ಕೂಡ ಯುಪಿಎ ಒಂದು ಪ್ರಯತ್ನವನ್ನ ಮಾಡಿತ್ತು. ಆದ್ರೆ ಕೊನೆಗೆ ಅಂತಿಮ ಹಂತವಾಗಿ ಎನ್ಡಿಎ ಪಕ್ಷದ ಅಭ್ಯರ್ಥಿಯಾದಂತ ಹರಿವಂಶ್ ಸಿಂಗ್ ಅವರು ಗೆಲುವನ್ನ ಸಾಧಿಸಿರುವಂತದ್ದು. ರಾಜ್ಯಸಭೆಯ ಒಟ್ಟು ಬಲಾಬಲದ ಪೈಕಿ 232 ಸೀಟ್ಗಳಿರುವಂತದ್ದು, ಎರಡು ಸೀಟ್ ಅಂದ್ರೆ ಇಬ್ಬರು ಅಭ್ಯರ್ಥಿ ಇಬ್ಬರು ಸಂಸದರು ಗೈರಾಗಿದ್ದರಿಂದ 230 ಬಹುಮತ ಬಂದಿತ್ತು. ಅಲ್ಲಿಗೆ ಎನ್ಡಿಎ ಅಭ್ಯರ್ಥಿಯಾದಂತ ಹರಿವಂಶ್ ಸಿಂಗ್ ಅವರು 125 ಮತಗಳನ್ನ ಪಡೆದ್ರೆ, ಯುಪಿಎ ಅಭ್ಯರ್ಥಿಯಾದಂತ ಬಿಕೆ ಹರಿಪ್ರಸಾದ್ ಅವರು 105 ಮತಗಳನ್ನ ಪಡೆದ್ರು. ಒಟ್ಟು 20 ಮತಗಳ ಅಂತರದಲ್ಲಿ ಕನ್ನಡಿಗ ಬಿಕೆ ಹರಿಪ್ರಸಾದ್ ಅವರು ಸೋಲನ್ನ ಕಂಡಿರುವಂತದ್ದು. ಇಲ್ಲಿ ಬಹಳ ಪ್ರಮುಖವಾಗಿ ಗಮನಿಸಬೇಕಾದಂತ ಅಂಶ ಏನಂದ್ರೆ, ಯುಪಿಎ ಬಹಳ ಪ್ರಮುಖವಾಗಿ ನಂಬಿಕೊಂಡಿದ್ದು YSRP ಮತ್ತು ಆಮ್ ಆದ್ಮಿ ಮತ್ತು PDP ಬೆಂಬಲವನ್ನ ಸೂಚಿಸುತ್ತೆ ಅಂತ ಅನ್ಕೊಂಡಿದ್ರು. ಆದ್ರೆ ಅಂತಿಮ ಕ್ಷಣದಲ್ಲಿ ಅವರು ನ್ಯೂಟ್ರಲ್ ಆದ್ರು, ಅಂದ್ರೆ ಯಾವ ಪಕ್ಷಕ್ಕೂ ಕೂಡ ಅವರು ಬೆಂಬಲವನ್ನ ನೀಡದೆ ನ್ಯೂಟ್ರಲ್ ಆದ್ರು. ಆದ್ರೆ ಶಿವಸೇನೆ ಕೊನೆಯ ಹಂತದಲ್ಲಿ ಯುಪಿಎ ಒಕ್ಕೂಟಕ್ಕೆ ಬೆಂಬಲವನ್ನ ನೀಡುವ ಮೂಲಕ ತಮ್ಮ ಸಂಸದರ ಮತವನ್ನ ಯುಪಿಎ ಅಭ್ಯರ್ಥಿ ಬಿಕೆ ಹರಿಪ್ರಸಾದ್ಗೆ ಹಾಕಿದ್ರು. ಹಾಗಾಗಿ ಆ ಶಿವಸೇನೆ ಬೆಂಬಲ ಮಾಡಿದ್ರು ಕೂಡ ಏನು ಕಾಂಗ್ರೆಸ್ ನಂಬಿದಂತ YSRP ಮತ್ತು ಆಮ್ ಆದ್ಮಿ ಮತ್ತು PDP ಕೈ ಕೊಟ್ಟಿದ್ರಿಂದ ಈ ಒಂದು ಚುನಾವಣೆಯಲ್ಲಿ ಯುಪಿಎ ಒಕ್ಕೂಟಕ್ಕೆ ಸೋಲಾಗಿರುವಂತದ್ದು ಸಭಾ. ಓಕೆ ಶಬೀರ್, ಥ್ಯಾಂಕ್ ಯು ನಿಮ್ಮೆಲ್ಲ ಅಪ್ಡೇಟ್ಸ್ಗೆ. ಸಬ್ಸೆ ಪಹಲೆ
सदन की तरफ से और मेरी तरफ से नवनिर्वाचित उपसभापति श्रीमान हरिवंश जी को हृदयपूर्वक बहुत बहुत बधाई देता हूं। हमारे लिए खुशी की बात है कि स्वास्थ्य लाभ के बाद हमारे अरुण जी भी आज हम सबके बीच हैं। आज 9 अगस्त है, आजादी के आंदोलन से जुड़ा हुआ एक महत्वपूर्ण पड़ाव था और उस पड़ाव में बलिया की बहुत बड़ी भूमिका थी। 1857 का स्वतंत्र संग्राम से लेकर के बलिया आजादी की लड़त, क्रांति के बिगल बजाने में, जीवन न्योछावर करने में अग्रिम पंक्ति में रहा था। मंगल पांडे जी हो, चित्तू पांडे जी हो और चंद्रशेखर जी तक की एक परंपरा, और उसी कड़ी में एक थे हरिवंश जी। जन्म तो उनका हुआ जयप्रकाश जी के गांव में और आज भी उस गांव से जुड़े हुए हैं। जयप्रकाश जी के सपनों को साकार करने के लिए जो ट्रस्ट चल रहा है उसके ट्रस्टी के रूप में भी काम कर रहे हैं। हरिवंश जी उस कलम के धनी हैं जिसने अपनी एक विशेष पहचान बनाई है और मेरे लिए यह भी खुशी है कि वो बनारस के विद्यार्थी रहे थे, उनकी दीक्षा बनारस में हुई और वहीं से अर्थशास्त्र में एमए करके वो आए और रिजर्व बैंक ने उनको पसंद किया था लेकिन उन्होंने रिजर्व बैंक को पसंद नहीं किया। लेकिन बाद में घर की कुछ स्थितियों के कारण वो नेशनलाइज बैंक में काम करने लगे। सभापति जी आपको जानकर के खुशी होगी कि उन्होंने जीवन के 2 महत्वपूर्ण 2 साल हैदराबाद में काम किया था। कभी मुंबई, कभी हैदराबाद, कभी दिल्ली, कभी कलकत्ता, लेकिन एक चकाचौंध बड़े बड़े शहर हरिवंश जी को नहीं भाए। वो कलकत्ता चले गए थे रविवार के अखबार में काम करने के लिए और हम लोग जानते हैं एसपी सिंह नाम बड़ा एक टीवी की दुनिया में एक पहचान बनी थी, उनके साथ उन्होंने काम किया और एक ट्रेनी के रूप में, पत्रकार के रूप में धर्मवीर भारती जी के साथ काम किया। जीवन की शुरुआत वहां से की, धर्मयुग के साथ जुड़ करके काम किया। दिल्ली में चंद्रशेखर जी के साथ काम किया, चंद्रशेखर जी के चहेते थे और पद की गरिमा और वैल्यूज के संबंध में कुछ विशेषताएं होती है इंसान की। चंद्रशेखर जी के साथ वो उस पद पर थे जहां उनको